ಎಣ್ಣೆ ಕುಡಿಯುವಂಥವ್ರಿಗೆ ಒಂದು ಸ್ಯಾಡ್ ನ್ಯೂಸ್ ಎಣ್ಣೆ ಯಾರು ಕುಡಿತಾರೋ ಅವ್ರಿಗೆ ಹೇಳ್ತಾ ಇದ್ದೀನಿ ಯಾಕೆ ಅಂತಂದರೆ ಜೂನ್ ಒಂದನೇ ತಾರೀಕಿನಿಂದ ಒಂದು ವಾರ ಬಾರ್ ಎಮ್ ಆರ್ ಪಿ ಶಾಪ್ಗಳು ಎಲ್ಲವೂ ಕೂಡ ಬಂದಾಗಿರುತ್ತೆ ಹಂಗಂತೇಳ್ಬಿಟ್ಟು ನೀವೇನು ತಲೆ ಕೆಡಿಸ್ಕೊಳ್ಳಲ್ಲ ನೀವು ಮೊದಲೇ ಸ್ಟಾಕ್ ಮಾಡ್ಕೊಳ್ತೀರಾ ಹಂಗಂತೇಳಿ ಸಿಗೋದು ಇಂತಲ್ಲ ಅನೇಕಗಳಲ್ಲಿ ಬ್ಲ್ಯಾಕಲ್ಲೂ ಕೂಡ ಮಾರಾಟ ಮಾಡ್ತಾರೆ ಅದ್ರ ಬಗ್ಗೆ ನಮ್ಮ ಪೊಲೀಸರು ತಲೆ ಕಟ್ಸ್ಕೊಳಲ್ಲ ಹಾಗಿದಾಗ ಯಾತಕ್ಕೋಸ್ಕರ ಇದು ಬಂದ್ ಆಗ್ತಾ ಇದೆ ಒಂದು ವಾರ ನೋಡಿ ಮಧ್ಯಪ್ರಿಯರಿಗೆ ಜೂನ್ ಆರಂಭದಲ್ಲೇ ಬಿಗ್ ಶಾಕ್ ಎಣ್ಣೆ ಬೇಕು ಅಣ್ಣ ಅನ್ನೋರಿಗೆ ಒಂದು ವಾರ ಫಜೀತಿ ಜೂನ್ ಒಂದರಿಂದ ಒಂದು ವಾರ ಸಿಗಲ್ಲ ಮಧ್ಯ ಮಧ್ಯಪ್ರಿಯರು ಪ್ರಿಯರು ಮಿಸ್ ಮಾಡದೆ ಸುದ್ದಿ ನೋಡಬೇಕು ಯಾಕೆ ಅಂತೀರಾ ಜೂನ್ ಒಂದನೇ ತಾರೀಕಿಂದ ಬೆಂಗಳೂರಿನಲ್ಲಿ ಎಣ್ಣೆ ಸಿಗಲ್ಲ ಯಾವ ಕಾರಣಕ್ಕೆ ಬಾರ್ ಏನಾದ್ರು ಕ್ಲೋಸ್ ಆಗ್ತಿದೆಯಾ ಅಥವಾ ಬಂದ್ ಮಾಡ್ತಿದ್ದೀರಾ ಎಲ್ಲಾ ಕಂಪ್ಲೀಟ್ ಡಿಟೇಲ್ಸ್ ಕೊಡ್ತೀವಿ ನೋಡಿ ಹೌದು ಜೂನ್ ಒಂದರಿಂದ ರಾಜ್ಯದ ಮಧ್ಯಪ್ರಿಯರಿಗೆ ಬಿಗ್ ಶಾಕ್ ಒಂದು ಕಾದಿದೆ ಜೂನ್ ಮೊದಲ ವಾರ ಮಧ್ಯಪ್ರಿಯರಿಗೆ ಎಣ್ಣೆ ಸಿಗೋದಿಲ್ಲ ಜೂನ್ ಒಂದರಿಂದ ಜೂನ್ ಆರರವರೆಗೆ ಬಾರ್ ವೈನ್ ಎಂಆರ್ಪಿ ಔಟ್ಲೆಟ್ಗಳು ಬಂದ್ ಆಗಲಿವೆ ಮಧ್ಯಪ್ರಿಯರು ಈ ತಿಂಗಳಾಂತ್ಯದಲ್ಲೇ ತಮಗೆ ಬೇಕಾದಷ್ಟು ಮಧ್ಯವನ್ನ ಸ್ಟಾಕ್ ಮಾಡಿಕೊಳ್ಳಬೇಕಾಗತ್ತೆ ಅರೇ ಬಾರ್ನವರಿಗೆ ಏನ್ ಬಂತು ಹೀಗೆ ಒಂದು ವಾರ ಕ್ಲೋಸ್ ಮಾಡ್ತಾ ಇದ್ದಾರೆ ಅಂತ ನೀವು ಪ್ರಶ್ನೆ ಕೇಳಬಹುದು ಒಂದು ವಾರ ಪ್ರೊಟೆಸ್ಟ್ ಏನಾದರೂ ಮಾಡ್ತಾ ಇದ್ದಾರಾ ಅಂದುಕೊಂಡ್ರೆ ಅದು ತಪ್ಪು ರಾಜ್ಯದಲ್ಲಿ ನಡೀತಾ ಇರೋ ಪದವೀಧರ ಕ್ಷೇತ್ರದ ಚುನಾವಣೆ ಮತ್ತು ಲೋಕಸಭಾ ಚುನಾವಣೆಯ ಮತ ಎಣಿಕೆ ಇರೋದ್ರಿಂದ ಬೆಂಗಳೂರು ಜಿಲ್ಲಾಡಳಿತ ಮದ್ಯ ಮಾರಾಟವನ್ನ ಬಂದ್ ಮಾಡುವಂತೆ ಆದೇಶಿಸಿದೆ ಜೂನ್ ಮೂರರಂದು ಪದವೀಧರ ಕ್ಷೇತ್ರದ ಮತದಾನ ಇರೋದ್ರಿಂದ ಜೂನ್ ಒಂದರ ಸಂಜೆ ನಾಲ್ಕರಿಂದಲೇ ಬಾರ್ ಕ್ಲೋಸ್ ಆಗಲಿದ್ದು ಜೂನ್ ಮೂರರವರೆಗೆ ಬಂದ್ ಆಗಲಿದೆ ಜೂನ್ ನಾಲ್ಕರಂದು ದೇಶಾದ್ಯಂತ ಲೋಕಸಭಾ ಮತದಾನದ ಮತ ಎಣಿಕೆ ನಡೆಯಲಿ ು ಅಂದೂ ಸಹ ಮದ್ಯ ಮಾರಾಟ ಸಂಪೂರ್ಣ ಬಂದ್ ಆಗಲಿದೆ ಜೂನ್ ಆರರಂದು ಎಂಎಲ್ಸಿ ಮತ ಎಣಿಕೆ ಇರೋದ್ರಿಂದ ಅಂದೂ ಸಹ ಬಾರ್ ಕ್ಲೋಸ್ ಮಾಡುವಂತೆ ಬೆಂಗಳೂರು ಜಿಲ್ಲಾಧಿಕಾರಿಗಳು ಆದೇಶಿಸಿದ್ದಾರೆ ಹೀಗಾಗಿ ಜೂನ್ ತಿಂಗಳ ಮೊದಲ ವಾರ ಮಧ್ಯಪ್ರಿಯರಿಗೆ ಎಣ್ಣೆ ಸಿಗೋದಿಲ್ಲ ಒಂದು ವಾರ ಎಣ್ಣೆ ಸಿಗಲ್ಲ ಜೂನ್ ಮೂರರಂದು ಪದವೀಧರ ಕ್ಷೇತ್ರದ ಮತದಾನ ಹಿನ್ನೆಲೆ ಜೂನ್ ಒಂದರ ಸಂಜೆ ನಾಲ್ಕರಿಂದಲೇ ಕ್ಲೋಸ್ ಜೂನ್ ಮೂರರವರೆಗೆ ಮದ್ಯ ಮಾರಾಟ ಬಂದ್ ಜೂನ್ ನಾಲ್ಕಕ್ಕೆ ಲೋಕಸಭಾ ಚುನಾವಣೆಯ ಮತ ಎಣಿಕೆ ಜೂನ್ ನಾಲ್ಕರಂದು ಸಹ ಮದ್ಯ ಮಾರಾಟ ಬಂದ್ ಜೂನ್ ಆರರಂದು ಎಂಎಲ್ ಸಿ ಚುನಾವಣೆಯ ಮತ ಎಣಿಕೆ ಹೀಗಾಗಿ ಒಂದು ವಾರ ಮಧ್ಯ ಮಾರಾಟಕ್ಕೆ ನಿರ್ಬಂಧ ಮಧ್ಯ ಮಾರಾಟಕ್ಕೆ ಬೆಂಗಳೂರು ಜಿಲ್ಲಾಡಳಿತ ನಿರ್ಬಂಧ ಇನ್ನು ಹೀಗೆ ಬಾರ್ಗಳನ್ನ ವಾರದಲ್ಲಿ ಐದು ದಿನ ಕ್ಲೋಸ್ ಮಾಡ್ತಾ ಇರೋ ಬಗ್ಗೆ ಬಾರ್ ಮಾಲೀಕರ ಸಂಘದ ಅಧ್ಯಕ್ಷರು ಗೋವಿಂದರಾಜ್ ಹೆಗಡೆ ಮಾತನಾಡಿದ್ದು ಸರ್ಕಾರವೇ ಈ ಬಗ್ಗೆ ನಿರ್ಧಾರ ಮಾಡಬೇಕು ಲೋಕಸಭಾ ವಿಧಾನಸಭಾ ಲೋಕಲ್ ಬಾಡಿ ಚುನಾವಣೆಗೆ ಬಾರ್ ಕ್ಲೋಸ್ ಮಾಡಿಸುವುದರ ಬಗ್ಗೆ ಅಸಮಾಧಾನವಿಲ್ಲ ಪದವೀಧರ ಕ್ಷೇತ್ರ ಚುನಾವಣೆಯಲ್ಲಿ ಮತದಾರರು ಕಡಿಮೆ ಇರ್ತಾರೆ ಹೀಗಾಗಿ ಮೂರು ದಿನ ಕ್ಲೋಸ್ ಮಾಡಿಸೋದ್ರಿಂದ ಬಾರ್ ಮಾಲೀಕರಿಗೆ ಮಾತ್ರವಲ್ಲ ಸರ್ಕಾರಕ್ಕೂ ನಷ್ಟವಾಗುತ್ತೆ ಸರ್ಕಾರ ಈ ಬಗ್ಗೆ ಚಿಂತನೆ ಮಾಡಬೇಕು ಅಂದಿದ್ದಾರೆ ಈ ಪದವೀಧರ ಕ್ಷೇತ್ರದ ಚುನಾವಣೆ ಮತ್ತೆ ಲೋಕಸಭಾ ಕ್ಷೇತ್ರದ ಚುನಾವಣಾ ಕೌಂಟಿಂಗು ಒಂದನೇ ತಾರೀಕಿನಿಂದ ಆರನೇ ತಾರೀಕವರೆಗೂ ಸುಮಾರು ದಿನಗಳ ಕಾಲ ಈ ಮದ್ಯ ವ್ಯಾಪಾರವನ್ನು ಬಂದ್ ಮಾಡ್ತಾರೆ ಈಗ ಪದವೀಧರ ಕ್ಷೇತ್ರದ ನಾಲ್ಕನೇ ತಾರೀಕು ನಾವು ಸಾಧಾರಣವಾಗಿ ಅದನ್ನು ಒಪ್ಪಬಹುದು ಯಾಕೆಂದ್ರೆ ಲೋಕಸಭಾ ಚುನಾವಣೆಯ ಕೌಂಟಿಂಗ್ ಅಂದ್ರೆ ಪೋಲಿಂಗ್ ಸ್ಟಾರ್ಟ್ ಆಗುವ ನಲವತ್ತೆಂಟು ಗಂಟೆಗಳ ಮೊದಲು ಇದನ್ನ ಕ್ಲೋಸ್ ಮಾಡಬೇಕು ಮದ್ಯ ಮಾರಾಟ ಸನ್ನದ್ದುಗಳನ್ನ ಕ್ಲೋಸ್ ಮಾಡಬೇಕನ್ನು ಕಾನೂನು ಮತ್ತೆ ಮತದಾರರ ಸಂಖ್ಯೆ ಕೂಡ ಬಹಳ ಕಡಿಮೆ ಇರ್ತದೆ ಈ ಮದ್ಯ ವ್ಯಾಪಾರಗಳನ್ನ ಬಂದ್ ಮಾಡುವಂಥದ್ದು ಇದು ನಮ್ಗೂ ಮಾತ್ರ ಅಲ್ಲ ಇದು ಸರ್ಕಾರಕ್ಕೂ ಕೂಡ ಲಾಸ್ ಆಗ್ತದೆ ಮತ್ತೆ ಸರ್ಕಾರ ಈ ಬಗ್ಗೆ ಚಿಂತನೆಯನ್ನ ಮಾಡಬೇಕು ಒಟ್ಟಾರೆ ಒಂದು ವಾರ ಮದ್ಯ ಸಿಗಲ್ಲ ಅನ್ನೋದನ್ನ ಅರಗಿಸಿಕೊಳ್ಳೋಕೆ ಪ್ರಿಯರಿಗೆ ಇನ್ನೂ ಒಂದು ವಾರ ಕಾಲಾವಕಾಶ ಇದ್ದು ಸರ್ಕಾರ ಮದ್ಯ ಮಾರಾಟ ನಿರ್ಬಂಧದ ನಿರ್ಧಾರವನ್ನ ಬದಲಾಯಿಸುತ್ತಾ ಕಾದ್ ನೋಡ್ಬೇಕಿದೆ ಆರನೇ ತಾರೀಕು ವರೆಗೂ ಬೆಂಗಳೂರಲ್ಲಿ ಎಲ್ಲೂ ಸಹ ಮದ್ಯ ಮಾರಾಟಕ್ಕೆ ಅವಕಾಶ ಇರೋದಿಲ್ಲ ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆಗೆ ಮಾರುತಿ ಪಬ್ಲಿಕ್ ಟಿ ವಿ ಬೆಂಗಳೂರು